ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಿಂದ ಕೇವಲ 3 ದಿನಗಳಲ್ಲಿ ಸೂಕ್ತ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಶತ್ರುಕಾಟ, ಮಾಟಮಂತ್ರ ನಿವಾರಣೆ, ಸಂತಾನ ಸಮಸ್ಯೆ, ಮನೆಯಲ್ಲಿ ಕಿರಿಕಿರಿ, ಇಷ್ಟಪಟ್ಟಂತವರು ನಿಮ್ಮಂತಾಗಲು ಯಾವುದೇ ಸಮಸ್ಯೆ ಇದ್ದರೂ ಸರಿ. ವಿಶೇಷ ಸೂಚನೆ: ಸ್ತ್ರೀ ಪುರುಷ ವಶೀಕರಣಕ್ಕೆ 3 ದಿನಗಳಲ್ಲಿ ಸೂಕ್ತ ಪರಿಹಾರ ಮಾಡಿಕೊಡುತ್ತಾರೆ. ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಈ ನಂಬರ್ಗೆ ಕರೆ ಮಾಡಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, RCB ಆಟಗಾರರ ಆರ್ಭಟ ಅಂದರೆ ಹೆಮ್ಮೆ ಅನಿಸುತ್ತದೆ. RCB ಸ್ಟಾರ್ಗಳು ಕೇವಲ IPLನಲ್ಲಿ RCB ತಂಡಕ್ಕಾಗಿ ಮಾತ್ರ ಆರ್ಭಟಿಸಬೇಕು ಅಂತೇನಿಲ್ಲ. ಅವರು ಯಾವುದೇ ಟೂರ್ನಿಯಲ್ಲಿ ಮಿಂಚಿದ್ರೂ RCB ಅಭಿಮಾನಿಗಳಾದ ನಮಗೆ ನಿಜಕ್ಕೂ ಖುಷಿ ಮತ್ತು ಹೆಮ್ಮೆಯ ವಿಚಾರ. ಹೌದು ವೀಕ್ಷಕರೇ, RCBಯ ಯಂಗ್ ಟೈಗರ್ ರಜತ್ ಪಾಟೀದಾರ್ ಸೆಂಚುರಿಯನ್ನು IPLನಲ್ಲಿ ನಾವ್ಯಾರೂ ಮರೆಯುವಂತಿಲ್ಲ. ಹೌದು, ಈ ಸೆಂಚುರಿ ಬಳಿಕ ರಜತ್ ಬಗ್ಗೆ RCB ಫ್ಯಾನ್ಸ್ಗೆ ಅಪಾರವಾದ ಪ್ರೀತಿ. ವೀಕ್ಷಕರೇ, ರಜತ್ ಪಾಟೀದಾರ್ ಸದ್ಯ ರಣಜಿ ಸೀಸನ್ನಲ್ಲಿ ಮೇಲಿಂದ ಮೇಲೆ ಮಿಂಚಿನ ಪ್ರದರ್ಶನ ನೀಡುತ್ತಿದ್ದಾರೆ. ಈ ಬಾರಿ ಮಧ್ಯಪ್ರದೇಶ ತಂಡ ಫೈನಲ್ಗೆ ಎಂಟ್ರಿ ಕೊಟ್ಟಿರೋದು ಮತ್ತೊಂದು ವಿಶೇಷ. ಮಧ್ಯಪ್ರದೇಶ ಮತ್ತು ಮುಂಬೈ ತಂಡಗಳು ರಣಜಿ ಚಾಂಪಿಯನ್ ಪಟ್ಟಕ್ಕಾಗಿ ಭರ್ಜರಿ ಪೈಪೋಟಿ ನಡೆಸುತ್ತಿವೆ. ಬೆಂಗಳೂರು ಅಂಗಳದಲ್ಲೇ ನಡೆಯುತ್ತಿರುವ ಫೈನಲ್ ಫೈಟ್ನಲ್ಲಿ ಪ್ರಶಸ್ತಿಗಾಗಿ ಮೇಲಿಂದ ಮೇಲೆ ಪೈಪೋಟಿ ನಡೆಯುತ್ತಿದೆ. ಈ ಮಧ್ಯೆ RCBಯ ಯಂಗ್ ಟೈಗರ್ ರಜತ್ ಪಾಟೀದಾರ್ ರಣಜಿ ಫೈನಲ್ನಲ್ಲಿ ಮಿಂಚಿನ ಶತಕ ಸಿಡಿಸಿದ್ದಾರೆ. ಮೊದಲ ಇನ್ನಿಂಗ್ಸ್ನಲ್ಲಿ ಮುಂಬೈ ವಿರುದ್ಧ ಮಿಂಚಿದ ರಜತ್ ಪಾಟೀದಾರ್ 219 ಬಾಲ್ಗಳನ್ನು ಆಡಿ 122 ರನ್ಗಳ ಬಿಗ್ ಇನ್ನಿಂಗ್ಸ್ ಆಡಿದರು. ರಜತ್ ಪಾಟೀದಾರ್ ಆಟದಲ್ಲಿ ಬರೋಬ್ಬರಿ 20 ಬೌಂಡರಿಗಳು ಸೇರಿದ್ದವು. ವೀಕ್ಷಕರೇ, ರಜತ್ ಪಾಟೀದಾರ್ ಈ ಬಾರಿಯ ರಣಜಿ ಸೀಸನ್ನಲ್ಲಿ ದಾಖಲಿಸಿದ ಮೊದಲ ಸೆಂಚುರಿ ಇದೇನಲ್ಲ. ಈ ಸೀಸನ್ ಉದ್ದಕ್ಕೂ ರಜತ್ ಪಾಟೀದಾರ್ ಮಿಂಚುತ್ತಲೇ ಇದ್ದಾರೆ. ಅವರ ಆಟವಂದರೆ RCB ಫ್ಯಾನ್ಸ್ಗೆ ತುಂಬಾನೇ ಖುಷಿ. ಹೀಗಾಗಿ ರಣಜಿಯಲ್ಲಿ ರಜತ್ ಆಟವನ್ನು RCB ಅಭಿಮಾನಿಗಳು ಕೂಡ ಫಾಲೋ ಮಾಡ್ತಿದ್ದಾರೆ. ಈ ಬಾರಿ ರಜತ್ ಪಾಟೀದಾರ್ ದಾಖಲಿಸಿದ 2ನೇ ಶತಕ ಇದಾಗಿದೆ. ಇದಕ್ಕೂ ಮೊದಲು ಕೇರಳ ವಿರುದ್ಧದ ಪಂದ್ಯದಲ್ಲಿ ರಜತ್ ಪಾಟೀದಾರ್ 142 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದ್ದರು. ಅಲ್ಲದೆ ಪಂಜಾಬ್ ವಿರುದ್ಧ 85 ರನ್ ಮತ್ತು ವೆಸ್ಟ್ ಬೆಂಗಾಲ್ ವಿರುದ್ಧ 79 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದ್ದರು. ಫೈನಲ್ ಪಂದ್ಯವೂ ಸೇರಿದಂತೆ 6 ಮ್ಯಾಚ್ಗಳಲ್ಲಿ 8 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿರುವ ರಜತ್ ಪಾಟೀದಾರ್ 2 ಸೆಂಚುರಿ ಮತ್ತು 6 ಹಾಫ್ ಸೆಂಚುರಿ ಸಿಡಿಸಿದ್ದಾರೆ. ವೀಕ್ಷಕರೇ, ರಜತ್ ಪಾಟೀದಾರ್ ನಿಜಕ್ಕೂ RCB ತಂಡದ ಬಿಗ್ ಅಸೆಟ್. ಅವರ ಆರ್ಭಟ ಹೀಗೆ ಮುಂದುವರಿಯಲಿ. ಅವರು ಆದಷ್ಟು ಬೇಗ ಟೀಮ್ ಇಂಡಿಯಾಕ್ಕೂ ಎಂಟ್ರಿ ಕೊಡಲಿ ಅಂತ ಆಶಿಸೋಣ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.